ಯಾಲಕ್ಕಿ ಕಂಪಿನ ನಗರಿ ಹಾವೇರಿಯಲ್ಲಿ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸಮಾರೋಪ ಸಮಾರಂಭ ಇವತ್ತು ಅದರಲ್ಲೂ ಸಾಕಷ್ಟು ಕಾರ್ಯಕ್ರಮಗಳು ಇವತ್ತು ನಡೆಯುತ್ತೆ ಕೊನೆಯ ದಿನವಾದಂತಹ ಇವತ್ತು ಸಾಲು ಸಾಲು ಕಾರ್ಯಕ್ರಮಗಳು ನೆರವೇರುತ್ತೆ ಲಕ್ಷೋಪಾದಿಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇದೆ ಕನಕ ಶರೀಫಾ ಸರ್ವಜ್ಞ ಪ್ರಧಾನ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನಡೆಯುತ್ತವೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೆ ಅನ್ನದಾತರ ಅಳಲು ಅಪೇಕ್ಷೆಗಳ ಒಂದು ಗೋಷ್ಠಿ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ವರ್ತಮಾನದಲ್ಲಿ ಮಹಿಳೆ ವಿಚಾರ ಸಂಕೀರ್ಣ ಅಂದರೆ ಗೋಷ್ಠಿಗಳಿದ್ದಾವೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ದಮನಿತ ಲೋಕದ ಸಬಲೀಕರಣ ಗೋಷ್ಠಿ ಮೂರಿಂದ ನಾಲ್ಕು ಗಂಟೆಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇರುತ್ತೆ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಬಹಿರಂಗ ಅಧಿವೇಶನ ಕಾರ್ಯಕ್ರಮ ಇರುತ್ತೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕೂಡ ಸಂಜೆ ಐದರ ನಂತರ ನಡೆಯುವಂಥ ಕಾರ್ಯಕ್ರಮ ಎಂಟು ಮೂವತ್ತು ನಡೆಯುತ್ತೆ ಅಲ್ಲಿನ ಉಪಸ್ಥಿತರಿರ್ತಾರೆ ಅಂದರೆ ಒಂದು ನಿರ್ಣಯಗಳು ಈ ಬಾರಿಯ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳೇನು ಗಡಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನು ಚರ್ಚೆ ಆಗಿದೆ ಸರ್ಕಾರ ಯಾವ ರೀತಿ ಸಿದ್ಧ ಆಗಿದೆ ಕನ್ನಡವನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಇವೆಲ್ಲವೂ ಕೂಡ ಇವತ್ತು ಚರ್ಚೆ ಆಗುತ್ತೆ ವಿಶೇಷವಾಗಿ ಗೋಷ್ಠಿಗಳಿದಾವಲ್ಲ ಆ ಒಂದು ವಿಷಯ ತಜ್ಞರಿಂದ ಗೋಷ್ಠಿಗಳು ಅಲ್ಲಿ ನೆರವೇರುತ್ತೆ ಅದರಲ್ಲೂ ವರ್ತಮಾನದಲ್ಲಿ ಮಹಿಳೆ ಮಹಿಳೆಯ ಪಾತ್ರ ಹೇಗಿದೆ ಮಹಿಳೆಯ ಸ್ಥಾನಮಾನಗಳೇನು ಗೌರವವೇನು ಅದರ ಜೊತೆಗೆ ಸಾಧಕರಿಗೆ ಸಾಕಷ್ಟು ಸನ್ಮಾನ ಬೇರೆ ಬೇರೆ ಕ್ಷೇತ್ರಗಳಲ್ಲೇ ವಿಶೇಷವಾಗಿ ಕನ್ನಡಕ್ಕೆ ಕೊಡುಗೆ ಕೊಟ್ಟಂತಹ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಅದರ ಜೊತೆಗೆ ಬೊಮ್ಮಾಯಿ ಕೂಡ ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ನಿನ್ನೆ ಸುಮಾರು ಎರಡು ಲಕ್ಷ ಸಂಖ್ಯೆಯ ಜನ ಆ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಸಾಕ್ಷಿಯಾಗಿದ್ದರು ಸಾಕಷ್ಟು ಕಾರ್ಯಕ್ರಮಗಳು ಸಾಹಿತ್ಯಾಸಕ್ತರನ್ನು ಕೈಬೀಸಿ ಕರಿತಾ ಇದೆ ಪುಸ್ತಕ ಮೇಳ ಸಾಕಷ್ಟು ಕಲಾಕೃತಿಗಳ ಅನಾವರಣ ಫಲಪುಷ್ಪ ಪ್ರದರ್ಶನ ಇವೆಲ್ಲವೂ ಕೂಡ ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಹೈಲೈಟ್ ಆಗಿದೆ ನೋಡಿ ಮೊದಲ ಬಾರಿಗೆ ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಯಾವತ್ತೂ ಕೂಡ ಆಗಿರಲಿಲ್ಲ ಬಟ್ ಈ ಬಾರಿ ನಿರೀಕ್ಷೆಗಿಂತ ಮೀರಿ ಜನರು ಸೇರಿದ್ರು ಎರಡು ವರ್ಷ ಕೊರೋನಾ ಇದ್ದಂತಹ ಕಾರಣಕ್ಕೋಸ್ಕರ ಅವಕಾಶ ಸಿಕ್ಕಿರಲಿಲ್ಲ ಬಟ್ ಈಗ ಹಾವೇರಿಯಲ್ಲಿ ನಡೆದಂತಹ ಈ ಕನ್ನಡ ಸಾಹಿತ್ಯ ಸಮ್ಮೇಳನದೇ ಅತ್ಯಂತ ಯಶಸ್ವಿಯುತವಾಗಿ ನಡೆದುಕೊಂಡು ಬರ್ತಾ ಇದೆ ಇವತ್ತು ಸಮಾರೋಪ ಸಮಾರಂಭ ಕೊನೆಯ ದಿನ ಆಗಿರೋದ್ರಿಂದಾಗಿ ಇವತ್ತು ಹಲವು ಸಾಕಷ್ಟು ಗಮನ ಸೆಳೆಯುವಂಥ ಕಾರ್ಯಕ್ರಮಗಳು ನಡೀತವೆ